ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಗೌಡ ಪಾಂಡವಪುರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪುಟ್ಟರಾಜು ಪರ ತಾಲೂಕಿನ ಸುಂಕಾತೊಣ್ಣೂರು ಚಿಕ್ಕಾಡೆ ಗ್ರಾಮಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ಈ ಬಾರಿ ಮುಖ್ಯಮಂತ್ರಿ ಆಗಲಿದ್ದು ಪುಟ್ಟರಾಜು ಅವರನ್ನು ಗೆಲ್ಲಿಸಬೇಕು, ಪಾಂಡವಪುರ ಅಭಿವೃದ್ಧಿ ಕಾಣಬೇಕಾದರೆ ಜೆಡಿಎಸ್ಗೆ ಮತ ಹಾಕಿ ಎಂದು ಮನವಿ ಮಾಡಿದರು. ಇವತ್ತು ಕೂಡ ಪ್ರಾದೇಶಿಕ ಪಕ್ಷ ಅಲ್ಲ ನಮ್ಮ ಜೆಡಿಎಸ್ ಪಕ್ಷ ಉಳಿದಿರೋದು, ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರುಗಳಿಂದ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಮಾಡಿದ್ದೀರಿ ಆ ಮನುಷ್ಯ ತಾವೆಲ್ಲರೂ ನೋಡಿದ್ದೀರಿ ಅವ್ರು ಯಾವ ರೀತಿ ತನ್ನ ಮನೆಯ ಮಗನಿಗೆ ತಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಮುಖ್ಯ ಮತ್ತು ಕುಮಾರಣ್ಣ ಅವತ್ತಿನ ದಿನ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಅವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು. ಆದ್ರೆ ಮನುಷ್ಯ ಆ 20 ತಿಂಗಳಲ್ಲಿ ಬಹುಶಃ 2 ಗಂಟೆಗಳ ಕಾಲ 3 ಗಂಟೆಗಳ ಕಾಲ ಮಲಗ್ತಾ ಇದ್ರೆ ಹೆಚ್ಚನು ಅವರ ಊಟ ಕೂಡ ಒಂದು ತೊಟ್ಟು ನೀರು ಕುಡಿದಿಲ್ಲ. ಅವರು ಜನತಾ ದರ್ಶನ ಕಾರ್ಯಕ್ರಮವನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಖುದ್ದಾಗಿ ಹಾಜರಿದ್ದು ಎಲ್ಲ ಅಧಿಕಾರಿಗಳಿಗೆ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ತಮ್ಮ ಕಷ್ಟ ಸುಖಗಳು ಏನಿತ್ತು ಅದಕ್ಕೆಲ್ಲರೂ ಪ್ರಾಮಾಣಿಕವಾಗಿ ಪರಿಹಾರ ತಗೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟಂತ ಮುಖ್ಯಮಂತ್ರಿ ಅವತ್ತು ಕುಮಾರಣ್ಣ ಅವರು. ಸಿಎಸ್ ಪುಟ್ಟರಾಜು ಪುತ್ರ ಶಿವರಾಜ್, ಗಂಗಾಧರ್, ಸ್ವಾಮಿಗೌಡ, ರಾಜಪ್ಪ ಇತರರು ಹಾಜರಿದ್ದರು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪಿಎಂ ನರೇಂದ್ರ ಸ್ವಾಮಿ ಅವರು ತಾಲೂಕಿನ ನಾರಾಯಣಪುರ, ಮಲ್ಲಿಗೆಹಳ್ಳಿ, ಕುಂದೂರು, ಕಂಚುಗಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕಳೆದ 10 ವರ್ಷದ ಹಿಂದೆ ತಾಲೂಕಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಕುಡಿಯುವ ನೀರು, ಮೂಲಭೂತ ಸೌಕರ್ಯ ಸೇರಿದಂತೆ ಅನೇಕ ಕೊರತೆಗಳು ಕ್ಷೇತ್ರವನ್ನು ಕಾಡುತ್ತಿದ್ದವು. ಆಗ ನನಗೆ ಅಧಿಕಾರ ಇರಲಿಲ್ಲ. ಬಿಜಿಪುರ ಹೊರಮಠದ ಸ್ವಾಮಿಗಳ ಸಲಹೆ ನನಗೆ ಅಧಿಕಾರ ಹಿಡಿಯಲು ಸಹಕಾರಿಯಾಯಿತು. ಕಳೆದ 10 ವರ್ಷದಿಂದ ಕ್ಷೇತ್ರದ ಅನೇಕ ಸಮಸ್ಯೆ ಪರಿಹರಿಸಿದ್ದೇನೆ ಎಂದರು. ಈ ಕೆಮಿಕಲ್ ಗೊಬ್ಬರ ಹಾಕೋದ್ ಬೇಡ ಅನ್ನೋದಕ್ಕೋಸ್ಕರ ಸಾವಯವ ಗೊಬ್ಬರದ ಕಾರ್ಖಾನೆಯನ್ನು ಇಲ್ಲೇ ಸ್ಥಾಪನೆ ಮಾಡಿಕೊಂಡು ನಮ್ಮ ಪ್ರದೇಶಕ್ಕೆ ಬೇಕಾದಂತ ಗೊಬ್ಬರನ ಇಲ್ಲೇ ಕೊಡತಕ್ಕಂತ ವಿನೂತನವಾದ ವ್ಯವಸ್ಥೆ ಮಾಡ್ತಿದ್ವಿ. ಹಾಗಾದ್ರೆ ಸಾವಯವ ಗೊಬ್ಬರದ ಕಾರ್ಖಾನೆಯಲ್ಲಿ ಎಷ್ಟು ಕೆಲಸ ಸೃಷ್ಟಿ ಆಗ್ತಾ ಅಂತ ನಾನು ಹೇಳ್ಬೇಕಾ? ಬೆಳೆದಂತ ಬೆಳೆನಲ್ಲಿ ಅದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಕೆಡದೆ ಒಂದು 15 ದಿವಸನೋ 1 ತಿಂಗಳೋ 2 ತಿಂಗಳೋ ಇಡಬೇಕು ಅನ್ನೋಂತ ಪರಿಸ್ಥಿತಿ ಬಂದ್ರೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಗಳು ಬರ್ತವೆ. ಈ ಎಲ್ಲವೂ ಸೇರಿದ್ರೆ ಸಾವಿರಾರು ಹುದ್ದೆ ಇಲ್ಲಿ ತನ್ನಿಂದ ತಾನೇ ಸೃಷ್ಟಿ ಆಗ್ತಾ ಇರ್ತಕ್ಕಂತ ಯೋಜನೆ. ಇವತ್ತು ನಾನು ಆಶ್ವಾಸನೆಗಳನ್ನ ಕೊಡಂಗಿಲ್ಲ, ಆದ್ರೆ ಇದೇನು ಸರ್ಕಾರದಿಂದ ನನ್ನಿಂದ ಏನು ಬರ್ತಾ ಇಲ್ಲ, ಇದು ಖಾಸಗಿ ಸಂಸ್ಥೆಗಳು ತನ್ನಿಂದ ತಾನೇ ಇವೆಲ್ಲ ಉದ್ದಿಮೆಗಳನ್ನ ಈ ಭಾಗದಲ್ಲಿ ತರ್ತಾ ಇರ್ತಕ್ಕಂಥದ್ದು. ನಿಮಗ್ ಖಾತ್ರಿ ಇರಲಿ, ಬಹಳಷ್ಟು ಜನ ಗುಲ್ಲಬ್ಬಿಸ್ತಾವ್ರೆ, ಅದೆಲ್ಲೋ ಆಂಧ್ರದಿಂದ ಕರ್ಕೊಂಬಿಟ್ರಂತೆ, ಇಲ್ಲಿ ಅವ್ರು ಯಾರು ಬಿಡಲ್ಲ ಅಂತೆ, ಇಲ್ಲಿ ಎಲ್ಲ ಟ್ರೈನಿಂಗ್ ಆಗಿರ್ಬೇಕಂತ ಅಂತವ್ರನ್ನ ಕರ್ಕೊಂಬಂದ್ರಂತೆ ಏನೇನೋ ಸುಳ್ಳು ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ತೀನಿ, ಸಾಮಾನ್ಯ ತಿಳುವಳಿಕೆ ಇದ್ರೆ ಅಂಥವ್ರಿಗೆಲ್ರಿಗೂ ತರಬೇತಿ ಕೊಟ್ಟು ಇಲ್ಲಿ ಆ ಉದ್ಯೋಗಗಳಲ್ಲಿ ಇರತಕ್ಕಂತ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಯೋಜನೆ ಇದಾಗಿದೆ. ಇನ್ನು ಹೆಚ್ಚು ಮಾತಾಡಿದ್ರೆ ಅದು ಆಶ್ವಾಸನೆ ರೂಪಕ್ಕೆ ಬರುತ್ತೆ. ಇಷ್ಟಕ್ಕೆ ನಾನು
ನನ್ನ ಮಾತಿಗೆ ಸೀಮಿತ ಮಾಡ್ತೇನೆ. ಇನ್ನು ರಾಜಕೀಯವಾಗಿ ನಾನು ಹೇಳೋದು, ನಾನು ಬರೀ ಮಳವಳ್ಳಿ ತಾಲೂಕಿನಲ್ಲಿ ಬಿಜಿಪುರ ಹೋಬಳಿಗೆ ಮಾತ್ರ ಕೆಲಸವನ್ನು ಮಾಡಲಿಲ್ಲ, ಇಡೀ ಸಮಗ್ರ ಮಳವಳ್ಳಿಯಲ್ಲಿ ನೀರಾವರಿ ಯೋಜನೆಗಳನ್ನ, ಏತ ನೀರಾವರಿ ಇರಲಿ, ನಾಲಾ ಆಧುನೀಕರಣ ಇರಲಿ, ಕೆರೆ ಆಧುನೀಕರಣ ಇರಲಿ, ರಸ್ತೆ ನಿರ್ಮಾಣ ಇರಲಿ, ಊರೊಳಗಿನ ರಸ್ತೆ ಚರಂಡಿ ಇರಲಿ, ಪಟ್ಟಣದ UGD ಅಂದ್ರೆ ಒಳಚರಂಡಿ ಇರಲಿ, ಪಟ್ಟಣಕ್ಕೂ ರಸ್ತೆ ಚರಂಡಿ ಪಾರ್ಕು ಭವನಗಳು ಕ್ರೀಡಾಂಗಣ KSRC ಟ್ರೈನಿಂಗ್ ಸೆಂಟರ್ APMC ಮಾರುಕಟ್ಟೆ ಕೆರೆ ಸೌಂದರ್ಯೀಕರಣ ಎಲ್ಲವನ್ನ ಮಾಡಿಸಿಟ್ಟಿದ್ದೇನೆ. ಪ್ರಚಾರದ ವೇಳೆ ಶಾಸಕರೊಂದಿಗೆ ಪಕ್ಷದ ಮುಖಂಡರು ಹಾಜರಿದ್ದರು. ಚುನಾವಣಾ ಕಣದಲ್ಲಿರುವ ಯಾವೊಬ್ಬ ಅಭ್ಯರ್ಥಿ ತಮ್ಮ ಜನಪರ ಕೆಲಸಗಳ ಆಧಾರದಲ್ಲಿ ಮತ ಕೇಳುತ್ತಿಲ್ಲ, ಹಣ ಜಾತಿ ಆಧಾರದಲ್ಲಿ ಮತಯಾಚನೆ ಮಾಡುತ್ತಿದ್ದಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯ ಎಂದು ಮಂಡ್ಯ ಅಭಿವೃದ್ಧಿ ವೇದಿಕೆಯ ಪಕ್ಷೇತರ ಅಭ್ಯರ್ಥಿ ಎಂಬಿ ನಾಗಣ್ಣಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾವು ಮಂಡ್ಯ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 40 ಅಂಶಗಳುಳ್ಳ ಪ್ರಣಾಳಿಕೆ ತಯಾರಿಸಿದ್ದು, ಇದರ ಬಿಡುಗಡೆ May 2 ನಡೆಯಲಿದೆ. ವಿಚಾರವಾದಿ ಕೆ ಮಾಯಿಗೌಡ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಹುಲ್ಲುಕೆರೆ ಮಹಾದೇವು ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿತ್ತು, ಯಾವ ಕೆಲಸಗಳಾಗಲಿಲ್ವೋ ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಅದ್ರ ಬದಲಾಗಿ ಯಾವುದೆಲ್ಲ ಈ ವ್ಯವಸ್ಥೆ ಒಳಗೆ ಅನಗತ್ಯ ಮತ್ತು ಅನಪೇಕ್ಷಿತ ಅಂತ ಹೇಳ್ತೀವೋ ಆ ರೀತಿ ಹಲವಾರು ವಿಚಾರಗಳಲ್ಲಿ ಚರ್ಚೆ ಆಗ್ತಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಮಂಡ್ಯದ ಸಮಗ್ರ ಅಭಿವೃದ್ಧಿಗಾಗಿ ಮಂಡ್ಯ ಅಭಿವೃದ್ಧಿ ವೇದಿಕೆಯಿಂದ 40 ಅಂಶಗಳ ಪ್ರಣಾಳಿಕೆಯೊಂದನ್ನು ನಾವು ಈಗಾಗಲೇ ಸಿದ್ಧಪಡಿಸಿದ್ದೀವಿ. ಅದನ್ನು ನಾವು May 2 ನಮ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ಅದನ್ನು ಬಿಡುಗಡೆ ಮಾಡ್ತಿದ್ದೀವಿ. ಈ 40 ಅಂಶಗಳ ಸಮಗ್ರ ಪ್ರಣಾಳಿಕೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರವೂ ಸೇರಿದಂತೆ ಏನು ಇಲ್ಲಿ ಮಹಿಳೆ ಇರ್ಬೋದು, ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಸಾಮಾನ್ಯ ನಾಗರಿಕ ಇರ್ಬೋದು, ಎಲ್ಲರ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಆರೋಗ್ಯ ಎಲ್ಲ ಆಯಾಮಗಳು ಒಳಗೊಂಡಂತ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದೀವಿ. ಖಂಡಿತ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆ ಇದು. ಈ ಪ್ರಣಾಳಿಕೆಯ ಮೇಲೆ ಚರ್ಚೆ ಆಗಬೇಕು ಮತ್ತೆ ಈ ಪ್ರಣಾಳಿಕೆ ಅಂಶಗಳನ್ನು ನಾವು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸರಿಸುಮಾರು 25,000 ಈ ಪ್ರಣಾಳಿಕೆಯನ್ನ ಮಂಡ್ಯ ಕ್ಷೇತ್ರದ ಎಲ್ಲ ಮತದಾರರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ. ಸೊ ಅದನ್ನ ಪ್ರೊಫೆಸರ್ ಕೆ ಮಾಯಿಗೌಡರು, ವಿಚಾರವಾದಿಗಳು ಮತ್ತೆ ಪ್ರಗತಿಪರ ಚಿಂತಕರು ಮತ್ತೆ ಪ್ರೊಫೆಸರ್ ಹುಲ್ಕೆರೆ ಮಹಾದೇವ್ ಅವರು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಒಡನಾಡಿಗಳು ಇವರು ಈ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾರೆ. ಗೋಷ್ಠಿಯಲ್ಲಿ ಅಭಿಗೌಡ, ಆರ್ ಬಾಬು, ವಸಂತಮ್ಮ, ಗುರುದತ್ತ, ಭಾಗ್ಯಮ್ಮ, ಮಹಾದೇವು, ನವೀನ್ ಗೌಡ ಉಪಸ್ಥಿತರಿದ್ದರು. ಮಳವಳ್ಳಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವಿಚಾರ ವೇದಿಕೆ ವತಿಯಿಂದ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಆಚರಿಸಲಾಯಿತು. ಕಾರ್ಯಕ್ರಮ ಕುರಿತಂತೆ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಚಂದ್ರಶೇಖರನ್ ಮಾತನಾಡಿದರು. ಆ ಕಾರಣದಿಂದ ನಾನು ಬೆಂಕಿ ಅಂತಕ್ಕಂಥ ಪದವನ್ನು ಉಪಯೋಗಿಸ್ತೇನೆ, ಆದರೆ ಬುದ್ಧ ಪೂರ್ಣಾಂಗವಾದಿ ಸಮಾನತಾವಾದಿ ಅಂತ ಬುದ್ಧನ ಬಗ್ಗೆ ನಮ್ಮಂತ ಅಲ್ಪ ಮಾನವರು ಮಾತನಾಡಬೇಕು, ಆದರೂ ಅನಿವಾರ್ಯವಾಗಿ ಮಾತನಾಡಬೇಕಾಗಿತ್ತು. ಯಾಕೆಂದ್ರೆ ಇವತ್ತು ಬುದ್ಧನೊಬ್ಬನೇ ಜಗತ್ತಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ಕಲಿತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಯೋತ್ಪಾದನೆ ಆತಂಕವಾದ ಎಲ್ಲ ಕಡೆ ಒಂದು ರೀತಿಯ ತಳಮಳ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧನ ಶಾಂತಿ, ಸಹನೆ, ಪ್ರೀತಿ, ಕರುಣೆ ಇವತ್ತು ಈ ಜಗತ್ತಿಗೆ ಅಗತ್ಯ ಇದೆ. ಆ ಕಾರಣದಿಂದ ಜಗತ್ತಿಗೆ ಬುದ್ಧನೇ ಬೆಳಕು ಅಂತ ಬುದ್ಧನ ಬಳಿಕ ಸಕಲ ರಾಜವೈಭವವನ್ನು ಅನುಭವಿಸುವವರಾಗಿದ್ದಂಥ ಬುದ್ಧ ಎಲ್ಲವನ್ನು ನಿರಾಕರಣೆ ಮಾಡಿ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಜ್ಞಾನದ ಬುದ್ಧಾತ್ಮೋಸ್ಕರ ಕಾಡು ಮೇಡು ಹಳ್ಳಿ ಪಟ್ಟಣ ನಗರ ಪ್ರದೇಶಗಳನ್ನು ಸುಮಾರು ದೀರ್ಘ 60 ವರ್ಷಗಳ 59 ವರ್ಷಗಳ ದೀರ್ಘ ಪ್ರಯಾಣದಲ್ಲಿ ಸುತ್ತಾಡಿದರು. MN ಜಯರಾಜು, ಮಂಚಯ್ಯ, MR ಮಹೇಶ್, ಸಿದ್ದರಾಜು, ಮಹಾದೇವು, ಮಂಟೇಲಿಂಗು, ಶಿವನಂಜು ಇತರರು ಭಾಗವಹಿಸಿದ್ದರು. ಹೆಗ್ಗೋಡು ಜನಮನದಾಟ ತಂಡ ಅಭಿನಯಿಸುವ ಕುರುಕ್ಷೇತ್ರ ಪರಿಷ್ಕೃತ ನಾಟಕ ಪ್ರದರ್ಶನದ ಉದ್ಘಾಟನೆ ಪರಸ್ಪರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು.
ಕಾರ್ಯಕ್ರಮ ಉದ್ಘಾಟಿಸಿದ ಜಾನಪದ ತಜ್ಞ ವನಂ ಶಿವರಾಮು ಮಾತನಾಡಿ, ಪುರಾಣ ಕಥೆಗಳಲ್ಲಿ ವೈಜ್ಞಾನಿಕ ವಿಚಾರಗಳು ಮಿಳಿತಗೊಂಡಿವೆ. ಪುಷ್ಪಕ ವಿಮಾನ ಪುರಾಣದಲ್ಲೇ ಇತ್ತು, ವಿಜ್ಞಾನ ಯುಗದಲ್ಲೂ ಇದೆ ಎಂದರು. ನಿನ್ನೆ ಗುರುವಾರ ಒಬ್ಬ ನನಗೆ ಗೌರವಾಣಿ ಅಂತ ಸಂತರಿಸಿದಾಗ ಈ ನಾಟಕದ ವಿಶೇಷತೆಯನ್ನು ನನಗೆ ಪ್ರಸ್ತಾಪ ಮಾಡಿ ಆಸಕ್ತಿ ಆಯಿತು. ಮುಖ್ಯವಾಗಿ ಅಭಿಮನ್ಯು ಚಕ್ರವರ್ತಿಯನ್ನು ಪ್ರವೇಶ ಮಾಡತಕ್ಕಂಥ ಸಂದರ್ಭ. ನಾನು ತಮಗೆ ಈಗ ನಾನು ಹೇಳಕ್ಕೆ ಹೋಗಲ್ಲ, ಯಾಕೆಂದ್ರೆ ನಾಟಕದ ಆಸಕ್ತಿ ಹೊರಟೋಗುತ್ತೆ. ಮುಖ್ಯವಾಗಿ ಈ ಪೌರಾಣಿಕ ನಾಟಕದ ಪ್ರಸ್ತುತಿಯ ಬಗ್ಗೆ ನಿಮಗೆ ಎಲ್ಲ ಮಾತನಾಡಬೇಕಂತ ಪುರಾಣಗಳನ್ನು ಕುರಿತು ಅಂತ ಪ್ರಸ್ತಾಪ ಮಾಡಿ ಮೂಢ ನಂಬಿಕೆಗಳು ಇಲ್ಲ ಅಂತ ನಾನು ಹೇಳೋದು ಇವೆ. ಜೊತೆಗೆ ಒಳ್ಳೆಯದು ಕೂಡ ಇದೆ. ಒಂದು ಜಾತದ ಅಧ್ಯಯನಕ್ಕಾಗಿ ನಮಗೆ ಗೊತ್ತಿದೆ, ವಿಜ್ಞಾನ ಪೂರ್ವಯುಗದ ವಿಜ್ಞಾನ. ಇವತ್ತೇನು ನಾವು ವಿಮಾನಗಳನ್ನ, ದೂರವಾಣಿಯನ್ನ, ದೂರದರ್ಶನವನ್ನ, ರಿಮೋಟ್ ಕಂಟ್ರೋಲ್ನ ಇತ್ಯಾದಿಯನ್ನ ನಾವು ಕಂಡುಕೊಳ್ತೀವಿ, ಇವೆಲ್ಲವನ್ನೂ ಕೂಡ ನಮ್ಮ ಪುರಾಣ ಕರ್ತರು ಆಗಲೇ ನಮ್ಮ ಭಾರತೀಯ ಪುರಾಣಗಳಲ್ಲಿ ಸ್ಥಾಪಿಸಿದ. ನಿಮ್ಗೆಲ್ಲ ಹೋಗಿದೆ ಪುಷ್ಪ ವಿಮಾನ ರಾಮಾಯಣದಲ್ಲಿ ಕುಬೇರನಿಂತು ರಾವಣನಿಂತು ಇತ್ಯಾದಿ. ಆ ಹಿನ್ನೆಲೆಯಲ್ಲಿ ಸಂಸ್ಕೃತ ಮಹಾಕಾವ್ಯವನ್ನು ನಮ್ಮ ಭಾರತಕ್ಕೆ ಬಂದು ಅಧ್ಯಯನ ಮಾಡಿ ಭಾರತ ಸಾಹಿತ್ಯವನ್ನು ನೋಡುವಂತಹ ರೈತ ಸಹೋದರರು ಮಾತ್ರ ಕಂಡಿದೆ. ಸೂರ್ಯಗ್ರಹ, ಚಂದ್ರಗ್ರಹಣ, ರಾಹು ಕೇತು ಇತ್ಯಾದಿ ನೂರು ಕೊಡ್ತಾರೆ. ಬಹುಶಃ ನಮ್ಮ ಪುರಾಣ ಕಂಡ್ರೆ ಮಾತೇ ವಿಜ್ಞಾನಿಗಳು ಯೋಚನೆ ಮಾಡಲಿಲ್ಲ ಅಂತ ಕಾಣಿಸ್ತದೆ. ಬಹುಶಃ ನಮ್ಮ ಗಣಪತಿಯ ಗಣೇಶನ ಕೂತಿದೆಯಾ, ಅದರ ಕುರಿತು ಸಂಶೋಧನೆ ಮಾಡುವಂತಹ ಸ್ವೆಡನ್ ವಿಜ್ಞಾನ ಸಂಶೋಧನೆ. ಈಗ ನಮ್ಮಲ್ಲೂ ಕೂಡ ತೆಂಗಿನಕಾಯಿಯನ್ನು ಹೊರಡುತ್ತಿರಲಿಲ್ಲ ಅಂತ ಅಂದ್ರೆ ನೀರು ಇರಲಿಲ್ಲ ಅಂತ ಅಂದ್ರೆ ಅದು ಇರುವ ಅದರ ಗಡ್ಡುಗಾಯಿ ಅಂತ. ಯಾವ ಪಾವನ ಕೊಡೋದು, ಯಾವ ಸೃಷ್ಟಿ ಮಾಡೋದು, ಅದು ಗಂಡು ಸೃಷ್ಟಿ ಮಾಡತಕ್ಕಂಥದ್ದೆಲ್ಲ ಹೆಣ್ಣು. ಈ ಹಿನ್ನೆಲೆಯಲ್ಲಿ ಹೇಗೆ ನಮ್ಮ ಪುರಾಣ ಬರ್ತಕ್ಕಂಥ ಪಾರ್ವತಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಅಂದ್ರೆ ತನ್ನ ಮೈ ಬೆವರನ್ನ ಕೊಳೆಯನ್ನ ತೆಗೆದು ಗಣಪತಿಯನ್ನು ಸೃಷ್ಟಿ ಮಾಡುತ್ತಂತ ಬರ್ತದೆ ಒಂದೇ ನಾವು. ಇದನ್ನ ವಿಜ್ಞಾನಿಗಳು, ಸ್ವೇಡನ್ ವಿಜ್ಞಾನಿಗಳು, ಒಂದು ಹೆಣ್ಣು ಗುರಿಯ ಗಣಿಮೆಗೆ ಇಲ್ಲ, ಬಹುಶಃ ನಮ್ಮ ಮೋಹಿನಿ ಅವತಾರ ಆಗ್ಬಹುದು, ಈ ತರದ ನಾಲ್ಕು ಅನೇಕ ವೇದಿಕೆಯಲ್ಲಿ ಹಿರಿಯ ಕಲಾವಿದರಾದ ಕಾಳೆನಳ್ಳಿ ಕೆಂಚೇಗೌಡ, ಹಿನ್ನೆಲೆ ಗಾಯಕಿ ಬಪ್ಪಿ ಬ್ಲಾಸಂ, ಪತ್ರಕರ್ತ ಡಿ ದೇವರಾಜ್ ಕೊಪ್ಪ, ಕಲಾವಿದೆ ಜಯಮ್ಮ ಉಪಸ್ಥಿತರಿದ್ದರು. ಮದ್ದೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಧು ಜಿ ಮಾದೇಗೌಡ ಅವರು ಸೋಮನಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಯುವ ನೇತರರಾಗಿ ನಿಮ್ಮೆಲ್ಲರ ಸೇವೆಗೆ 24 ಗಂಟೆನೂ ಕೂಡ. ಇದೇ ವೇಳೆ ಅವರು ಮಾತನಾಡಿ, ನಾನು ಹಲವಾರು ಕೆಲಸಗಳನ್ನು ತಂದಿದ್ದೇನೆ. 1500 ಕೋಟಿ ರೂಪಾಯಿಯನ್ನ ಮದ್ದೂರು ತಾಲೂಕಿಗೆ ತಂದಿದ್ದೇನೆ. 1500 ಕೋಟಿ ರೂಪಾಯಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೆ ಅನ್ನೋ ಮಾತನ್ನ ಹಲವಾರು ಕಡೆಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ರು. ನನ್ನನ್ನು ಕೂಡ ಟೀಕೆ ಮಾಡಿದ್ದಾರೆ. ಮಧು ಮಾದೇಗೌಡ ಏನ್ ಮಾಡಿದ್ದಾನೆ, ನಾನು ಮದ್ದೂರು ತಾಲೂಕಿನಲ್ಲಿ ಹಲವಾರು ಸ್ಕೂಲ್ಗಳನ್ನ, ಹಲವಾರು ಶಾಲೆಗಳನ್ನ ತಂದಿದ್ದೇನೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಯಾವ ಶಾಲೆಯನ್ನ, ಯಾವ ಸ್ಕೂಲನ್ನ ತಮ್ಮಣ್ಣವರು ತಗೊಂಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸರ್ಕಾರದಿಂದ ಬಂದಿರತಕ್ಕಂತ ಒಂದು ಶಾಲೆ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅವ್ರ ಅಪ್ಪನ ಮನೆಯಿಂದ ಏನು ತಗೊಂಬಂದಿಲ್ಲ. ಯಾವುದು ಅವ್ರ ಅಪ್ಪನ ಮನೆ ಆಸ್ತಿ ಏನಲ್ಲ, ಇದು ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿಯನ್ನ ಇವ್ರು ಪೋಸ್ಟ್ ಮ್ಯಾನ್ ತರ ಇಂತಿಂತ ಕಡೆ ಹಾಕ್ಬಹುದು ಅಂತ ಹೇಳಿ ಅವ್ರು ಹಾಕಿದಾರೆ ಅಷ್ಟೇ. ಕದಲೂರು ರಾಮಕೃಷ್ಣ, ಚಲುವರಾಜು, ಲಕ್ಷ್ಮಣ್ ಕುಮಾರ್, ಟಿಎಸ್ ಸತ್ಯಾನಂದ, ತೈಲೂರು ರಘು ಇದ್ದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಅಸಂಘಟಿತ ಕಾರ್ಮಿಕ ವಲಯ ಅತ್ಯಂತ ದೊಡ್ಡದು, ಇದರ ವ್ಯಾಪ್ತಿಗೆ 144 ವಲಯಗಳು ಸೇರಲಿವೆ, ಪದಾಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದರು. 144 ಅಸಂಘಟಿತ ವಲಯಗಳು ಇದರ ವ್ಯಾಪ್ತಿ. ಬಹುಶಃ ನನಗನ್ಸುತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನೇಮಕಾಗಿರ್ತಕ್ಕಂತ ಎಲ್ಲಾ ಮುಂಚೂಣಿ ಘಟಕಗಳಲ್ಲಿ ಅಸಂಘಟಿತ ಕಾರ್ಮಿಕ ಘಟಕದ ಅಷ್ಟು ವಿಶಾಲವಾದ ಒಂದು
ಜವಾಬ್ದಾರಿ ಇರತಕ್ಕಂತ ಘಟಕ ಯಾವುದೇ ಇಲ್ಲ ಅಂತ ಕಾಣ್ತದೆ. ಯಾಕೆಂತಂದ್ರೆ ಈ ಅಸಂಘಟಿತ ವಲಯ, ಅಸಂಘಟಿತ ವಲಯ ಅಂತಂದ್ರೆ 144 ಹೆಚ್ಚು ಇದನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಸಂಘಟನೆನ ತುಂಬಾ ಜವಾಬ್ದಾರಿಯುತವಾದ ಇದು ನಮ್ಮ ಪಕ್ಷದ ಸಂಘಟನೆ. ಹಾಗಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಒಂದು ಕಚೇರಿಗೆ ಬಂದಿರತಕ್ಕಂತ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ನಮ್ಮೆಲ್ಲ ಅಸಂಘಟಿತ ಪದಾಧಿಕಾರಿಗಳ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ಅವ್ರನ್ನ ಆಧಾರ ಪೂರ್ವಕವಾಗಿ ನಮ್ಮ ಈ ಕಚೇರಿಗೆ ಮತ್ತೆ ಜಿಲ್ಲೆಗೆ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಅಸಂಘಟಿತ ವಲಯದ ಒಂದು ಸಂಘಟನೆಯನ್ನ ಬಹುಶಃ ನಮ್ಮ ಪಕ್ಷ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪಕ್ಷವೂ ಕೂಡ ಈ ವಲಯವನ್ನ ಗುರುತಿಸಿಲ್ಲ. ಆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಇಂಥ ಒಂದು ಚುನಾವಣಾ ಸಂದರ್ಭದಲ್ಲಿ May 12 ನಡೀತಾ ಇರತಕ್ಕಂತ ಸಾರ್ವತ್ರಿಕ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿರ್ತಕ್ಕಂತ ಚುನಾವಣೆ. ಕಾರಣ ಏನಂದ್ರೆ ತಮ್ಗೆಲ್ಲರೂ ಗೊತ್ತಿದೆ, ಕಳೆದ 40 ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಕ್ಕಂಥ ಆಡಳಿತದಲ್ಲಿ ಯಾವುದು ಕೂಡ ಪೂರ್ಣಾವಧಿಯನ್ನ ಮುಗಿಸಿ ಮತ್ತೊಂದು ಅವರಿಗೆ ಅವಕಾಶ ತಗೊಂಡಿರ್ತಕ್ಕಂತ ಉದಾಹರಣೆ ಇಲ್ಲವೇ ಇಲ್ಲ. ಆದ್ರೆ 40 72 ದೇವರಾಜ ಅರಸು ಅವರು ಹಲವಾರು ಕಾರ್ಯಕ್ರಮಗಳನ್ನ ಜನತೆಗೆ ಕೊಡೋದ್ರ ಮೂಲಕ 77 ಕೊಂಡೋಗುತ್ತೆ. ಗರಿಬಿ ಹಟಾವ ಅಂತಕ್ಕಂಥದ್ದು, ಉಳುವಳಿಯ ಭೂಮಿಯ ಒಡೆಯಂತಕ್ಕಂಥದ್ದು, ಮತ್ತೆ ಎಲ್ಜಿ ಅವರೋ ವರದಿಯ ಹಿಂದುಳಿದ ವರ್ಗದ ಆಯೋಗ ನಿರ್ಮಾಣ ಮಾಡತಕ್ಕಂಥದ್ದು, ಸಮಾಜದ ಎಲ್ಲ ವ್ಯಕ್ತಿಗಳ ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿ ಕೊಡತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ 40 ಕರ್ನಾಟಕ ರಾಜ್ಯದಲ್ಲಿ ನಡೆದಿತ್ತು. ಅದು ದೇವರಾಜ ಅರಸು ಮೂಲಕ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೂಲಕ. ಇದೇ ವೇಳೆ ನೇಮಕಗೊಂಡ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಘಟಕದ ರಾಜ್ಯಾಧ್ಯಕ್ಷ ಶಾಂತವೀರ ನಾಯಕ್, ಜಿಲ್ಲಾಧ್ಯಕ್ಷ ಅಲೆಕ್ಸ್, ಮಧು, ವಿದ್ಯಾ, ಸವಿತಾ, ವಿಜಯಲಕ್ಷ್ಮಿ, ರಘುನಂದನ್, ಶಶಿ, ದ್ಯಾವಪ್ಪ ಇತರರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ಎಂಎಸ್ ಚನ್ನೇಗೌಡ ವಿದ್ಯಾಲಯದಲ್ಲಿ ಸಾಹಿತಿ ಮಾಜಿ ಮಂತ್ರಿ ದಿವಂಗತ ಎಚ್ಕೆ ವೀರಣ್ಣಗೌಡ ಅವರ ಜಯಂತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಟಿ ತಿಮ್ಮೇಗೌಡ ಮಾತನಾಡಿ, ವೀರಣ್ಣಗೌಡ ಅವರು ಅಸಾಮಾನ್ಯ ಹೋರಾಟಗಾರರಾಗಿದ್ದರು. ಮದ್ದೂರು ಇತಿಹಾಸದಲ್ಲಿ ಅವರ ಹೆಸರು ಅಜರಾಮರ ಎಂದರು. ಒಬ್ಬ ಅಸಾಮಾನ್ಯ ಹೋರಾಟಗಾರರಾಗಿ ಅವರು ಚನ್ನಪಟ್ಟಣದ ಅವರಿಗೆ ಬಂದು ಮದ್ದೂರಿನಲ್ಲಿ ನೆಲೆಸಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಇತಿಹಾಸವನ್ನ ನಿರ್ಮಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅವರು ಒಬ್ಬ ಸಾಮಾನ್ಯ ಹೋರಾಟಗಾರರಷ್ಟೇ ಅಲ್ಲ, ಎಚ್ ಕೆ ವೀರಣ್ಣಗೌಡರು ಒಬ್ಬ ಇತಿಹಾಸ ಪುರುಷರು. ಹೇಗೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಚಳವಳಿಗಳಾದವು. ಇದು ಮಂಡ್ಯ ಜಿಲ್ಲೆ ಒಂದು ಹೋರಾಟದ ನಾಡು. ಪ್ರಾರಂಭದಲ್ಲಿ ಇರ್ವಿನ್ ನಾಲಾ ಚಳವಳಿ, ಅದರ ನೇತೃತ್ವವನ್ನ ನಮ್ಮ ವೀರಣ್ಣಗೌಡರು ಸ್ವಾತಂತ್ರ್ಯ ಪೂರ್ವದಲ್ಲೇನೆ ವಹಿಸಿದ್ರು. ಎರಡನೇದಾಗಿ ನಮ್ಮ ಒಂದು ಮೈಸೂರು ವಿಲೀನ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಆ ವಿಲೀನ ವಿರೋಧಿ ಚಳವಳಿಯನ್ನು ಸಹ ಅದರಲ್ಲಿ ವೀರಣ್ಣಗೌಡರು ಭಾಗವಹಿಸಿದ್ರು. ತಮಗೆಲ್ಲ ಗೊತ್ತಿದೆ, ನನಗೂ ಸ್ವಲ್ಪ ಅದರ ಪರಿಚಯ ಇದೆ. ವರ್ಣನಾಲಯ ಚಳವಳಿ ನಮ್ಮ ಕೆ ವಿ ಶಂಕರಗೌಡರ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವೀರಣ್ಣಗೌಡರು ಈ ಚಳವಳಿಗಳ ನೇತೃತ್ವವನ್ನು ವಹಿಸಿದ್ದಲ್ಲದೆ ಈ ರೈತರ ಸಮಸ್ಯೆಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳಿದಿದ್ರು. ಆ ಕಾಲದಲ್ಲೇ ಮಂಡ್ಯದಲ್ಲಿ ವರ್ಣನಾಲೆ ಬಂದ್ರೆ ಮಂಡ್ಯ ರೈತರಿಗೆ ಎಷ್ಟು ಕಷ್ಟ ಬರಬಹುದು ಅನ್ನೋ ವಿವೇಚನೆ ಆಗಲೇ ಅವ್ರಿಗೆ ಇತ್ತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಡಿ ಪಿ ಸ್ವಾಮಿ, ಕೆ ಟಿ ಚಂದು, ಉಮೇಶ್ ಚಂದು ಸೇರಿದಂತೆ ಇತರರು ಇದ್ದರು.
ಮಂಡ್ಯ ತಾಲೂಕು ಕೀಲಾರದ ಕೆಕೆ ರಾಧಾಕೃಷ್ಣ ಅವರನ್ನು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಅವರು ಆದೇಶ ಹೊರಡಿಸಿದ್ದಾರೆ. ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನುಶ್ರೀದೇವಿ ನಾಗಮಂಗಲ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೆ ಸುರೇಶ್ ಗೌಡ ಪರ ಪ್ರಚಾರ ನಡೆಸಿದರು. ಒಂದು ಸುರೇಶ್ ಗೌಡದ ಫೋಟೋ ಇರುತ್ತೆ, ಒಂದು ಬಟನ್ ಪಕ್ಕ ಮತ್ತೆ ಹೊರಗುತ್ತ ಮೇಲೆ ಚಿತ್ರ ಇರುತ್ತೆ, ಆ ಬಟನ್ ಒತ್ತಿ ಎಲ್ಲರೂ ಸುರೇಶ್ ಗೌಡರ ಗೆಲುವಿಗೆ ಸಹಾಯ ಮತದಾರರನ್ನುದ್ದೇಶಿಸಿ ಮಾತನಾಡಿದ ಅವರು, ಕೊಪ್ಪ ಹೋಬಳಿಗೆ ಒಂದು ಮಾರಮ್ಮ ದೇವಿ ಪೂಜೆ ಮಾಡಿಸಿದೀವಿ. ಕಿರಂಗೂರು ಒಂದು ದೇವ ಮೂಲೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಮಹಿಳೆಯರೆಲ್ಲ ಸೇರಿ ಇವತ್ತು ಪ್ರಥಮ ಬಾರಿಗೆ ಮಹಿಳೆಯರಿಂದ ಒಂದು ಪ್ರಚಾರ ಶುರು ಮಾಡಿದ್ದೀವಿ. ಇವತ್ತು ದಿವಸ ಮಾರಮ್ಮ ದೇವಿ ಪೂಜೆ ಮಾಡಿಸಿದ್ದೀವಿ. ಹೂವು ಕೂಡ ಚೆನ್ನಾಗಿ ಕೊಟ್ಟಿದ್ದಾಳೆ ತಾಯಿ, ಗೆದ್ದು ಬರೋದು ಒಂದು ಆತ್ಮವಿಶ್ವಾಸ ಇದೆ. ಮತ್ತು ಜನರು ಒಲವು ಕೂಡ ಜೆ ಡಿ ಎಸ್ ಪರವಾಗಿದೆ. ಎಲ್ಲೇ ಹೋದರೂ ಜೆ ಡಿ ಎಸ್ ಅಲ್ಲೇ ಅಪ್ಪಾಜಿಯವರು ದೇವೇಗೌಡರು ಮಾಡಿರುವಂಥ ಸಾಧನೆ ಮತ್ತು ಕುಮಾರಣ್ಣನವರು ಮಾಡಿರುವಂಥದ್ದು, ಯಾಕೆ ಈ ಸಲ ತುಂಬ ಎಲ್ಲ ಅಲೆ ಇರೋದ್ರಿಂದ ತುಂಬ ವಿಶ್ವಾಸ ಇದೆ. ಗೆದ್ದು ಬರ್ತಾರೆ ಸುರೇಶ್ ಗೌಡರು, ಹೆಚ್ಚು ಮತಗಳಿಂದ ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ ಕೂಡ ಜನರ ಬಾಯಲ್ಲೇ ಬರ್ತಾ ಇದೆ. ಎಲ್ಲ 80% 90% ಜೆ ಡಿ ಎಸ್ ಅಂತಲೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಇರ್ಬೋದು, ಜನ ಕೂಡ ಕುಮಾರಣ್ಣನ ಸರ್ಕಾರ ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇದೆ. ನಮ್ಗೆ ಯಾಕೆ ಗೆದ್ದು ಬರ್ತಾರೆ, ಹೆಚ್ಚು ಮತಗಳಿಂದ ಈ ಕಾನ್ಸ್ಟಿಟ್ಯೂನ್ಸಿ ನಮ್ಗೆ ಬರುತ್ತೆ ವಿಧಾನಸೌಧಕ್ಕೆ ಅನ್ನೋ ನಂಬಿಕೆ ನಮಗಿದೆ. ಜಿಲ್ಲಾ ಪಂಚಾಯತಿ ಸದಸ್ಯೆ ರೇಣುಕಾ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ತಾಯಮ್ಮ, ಪಟೇಲ್ ಕಾಳಯ್ಯ, ಕುಮಾರ್, ಚನ್ನೇಗೌಡ, ಕಾಡಮ್ಮ, ರತ್ನಮ್ಮ ಇತರರು ಇದ್ದರು. ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ವತಿಯಿಂದ ಜಿಲ್ಲೆಯ 7 ಮಂದಿ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರವನ್ನು ನಡೆಸಲಾಗುತ್ತದೆ ಎಂದು ಹಿಂದುಳಿದ ವರ್ಗಗಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ ಹುಚ್ಚೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷ ಶಿವಣ್ಣ ಅವರು ಮೇ 1ರಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿ ಗಣಿಗ ಪಿ ರವಿಕುಮಾರ್ ಪರ ಮತಯಾಚಿಸಲಿದ್ದಾರೆ ಎಂದರು. ಹಿಂದುಳಿದ ವರ್ಗದ ವತಿಯಿಂದ ನಮ್ಮ ರಾಜ್ಯದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಣ್ಣ ಅವರು ನಾಳೆ ಬರ್ತಾ ಇದ್ದಾರೆ. ಅವರು ಕಳೆದ ಬೆಳಿಗ್ಗೆ 8 ಗಂಟೆಯಿಂದ ನಮಗೆ ಸಾಯಂಕಾಲದವರೆಗೂ ಎಲ್ಲ ಸಂಬಂಧಪಟ್ಟ ಗ್ರಾಮಗಳಿಗೆಲ್ಲ ಹೋಗಿ ರೋಡ್ ಶೋ ಮಾಡಿ ಮತದಾರರಲ್ಲಿ ಮತ ಬಿಡುವಂಥ ಒಂದು ಕಾರ್ಯಕ್ರಮ ಇದೆ. ಅದಾದಮೇಲೆ ನಾವು ಎಲ್ಲ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ನಮ್ಮ ಮತದಾರನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥ ಎಲ್ಲ ಭಾಗ್ಯಗಳ ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಭಾಗ್ಯ, ಸಾಲ ಮನ್ನದ ವಿಚಾರಗಳು, ಇನ್ನೂ ಅನೇಕ ಭಾಗ್ಯಗಳಿದೆ. ಅದರ ವಿಚಾರಗಳಲ್ಲೆಲ್ಲ ಮನವರಿಕೆ ಮಾಡಿಕೊಟ್ಟು ಅವರ ಮತಗಳನ್ನಾಗಿ ಪರಿವರ್ತನೆ ಮಾಡಿ ನಮ್ಮ ಕಾರ್ಯಕರ್ತರು ಆ ಮತಗಳನ್ನು ಹೆಚ್ಚಿನ ರೀತಿಯಲ್ಲಿ ಹಾಕಿಸಿ ಗಣಿಗ ರವಿಕುಮಾರ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಳ್ಬೇಕು ಅಂತ ನಾವು ನಾಳೆ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದ್ದು ಲೇಟ್ ಆಯಿತು, ಲಾಸ್ಟ್ ಡೇ ಇದಾಯಿತು. ಅದರಿಂದ ನಾಳೆಯಿಂದ ನಾವು ಬಹಳ ಉತ್ಸಾಹಕರಾಗಿ ನಮ್ಮ ಹಿಂದುಳಿದ ವರ್ಗದವರೆಲ್ಲ ಸೇರಿ ಎಲ್ಲ ಊರುಗಳಲ್ಲಿ ಹೋಗಿ ಅವ್ರನ್ನ ಗೆಲ್ಲಿಸೋದಕ್ಕೆ ನಾವು ಶಿವಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲ ಭಾಗಿಗಳಾಗ್ತೀವಿ, ಪ್ರಚಾರ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಇವರು ಪ್ರೆಸ್ಮೆಂಟ್ನ ಕರೆದಿದ್ದೀವಿ ಸರ್. ಬಿಟ್ಟರೆ ಇನ್ನೇನಿಲ್ಲ, ನಾವೆಲ್ಲ ಅವ್ರಿಗೆ ಹೆಚ್ಚಿನ ಮತ ಗಳಿಸಿ ನಾವು ಕೊಟ್ಟು ಮಂಡ್ಯದಿಂದ ಅವ್ರನ್ನ ಲಾಸ್ಟ್ ಟೈಮ್ ಆಪರೇಷನ್ ಅವರು 40,000 ಲೀಟರ್ ಗೆದ್ದಿದ್ರು ಸುಮಾರು. ಇದನ್ನು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಗೆಲ್ಲಿಸ್ಕೊಡೋದಕ್ಕೆ ಈ ಸರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅಂತ ನಮ್ಮ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಮುಖಾಂತರ ಅವರು ಲೀಡರ್ಶಿಪ್ನಲ್ಲಿ ನಾವೆಲ್ಲ ನಾಳೆಯಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಎನ್ ದೊಡ್ಡಯ್ಯ, ಸೋಮಶೇಖರ್, ಪುಟ್ಟಸ್ವಾಮಿ, ಗುರುರಾಜ್, ಚನ್ನೇಗೌಡ, ಮದನ್ ಕುಮಾರ್ ಉಪಸ್ಥಿತರಿದ್ದರು. ಪಾಂಡವಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಿಎಸ್ ಪುಟ್ಟರಾಜು ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದರು. ರಾಜಸ್ಥಾನ ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಹಿಂದಿನಿಂದಲೂ ರಾಜಸ್ಥಾನಿ ಬಂಧುಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ. ಇತ್ತೀಚೆಗೆ ಪೊಲೀಸರಿಂದ ರಾಜಸ್ಥಾನಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ತಿಳಿದು ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ದೇನೆ ಎಂದರು. ಮೊನ್ನೆ ನಾನು ಚುನಾವಣೆ ವಿಚಾರದಲ್ಲಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಇನ್ನು ಕೆಲವು ಪೊಲೀಸರಿಂದ ಆಗ್ತಾ ಇರ್ತಕ್ಕಂಥ ಕೆಲವು ತೊಂದರೆಗಳನ್ನು ನನಗೆ ಗಮನ ತಂದಾಗ ಇನ್ಮೇಲೆ
ಆಗಲ ರೀತಿ ನಾನು ನೋಡ್ಕೊತೀನಿ ಅಂತಕ್ಕಂತ ಮಾತನ್ನು ನಿಮ್ಗೆ ಕೊಟ್ಟು ಮಾತಾಡಿದಂತ ಎರಡನೇ ದಿನಕ್ಕೆ ಅವ್ರು ಬಂದು ಕೆಲವು ಅಂಗಡಿ ಮಾಲೀಕರನ್ನ ಬೆಂಗಳೂರಿಗೆ ಕರ್ಕೊಂಡೋದಂತ ಸಂದರ್ಭದಲ್ಲಿ ನಾನು ನಾಗಮಂಗಲದ ಚುನಾವಣಾ ಪ್ರಚಾರದಲ್ಲಿದ್ದೆ. ಅಲ್ಲಿಂದ ಹಾಗೆ ನಮ್ಮ ಶಿವರಾಮೇಗೌಡರು ಮಾಜಿ ಎಂ ಎಲ್ ಎರನ್ನ ಕರ್ಕೊಂಡು ಹೋದೆ ಬೆಂಗಳೂರಿಗೆ. ಅಲ್ಲಿ ನಮ್ಮ ಎಲ್ಲ ಯುವ ಮುಖಂಡಗಳಿದ್ರು, ಹೇಳಿದ್ರು ಪೊಲೀಸರಿಗೆ ಇನ್ನೊಂದ್ಸಲ ನೀವೇನಾದ್ರೂ ಈ ರೀತಿ ದೌರ್ಜನ್ಯಗಳನ್ನ ಮಾಡಿದ್ರೆ ನಾನೇ ನಿಂತು ನಮ್ಮ ಜನಕ್ಕೆ ಬಟ್ಟೆ ಬಿಚ್ಚಿಸ್ತೀನಿ ಅಂತಕ್ಕಂಥ ಮತ್ತು ಪೊಲೀಸ್ ಸ್ಟೇಷನ್. ಏನು ಶಿವರಾಮೇಗೌಡ ಹೇಳ್ತಾ ಇಲ್ಲ, ನಾಗಮಂಗಲದಲ್ಲೂ ಇದೇ ರೀತಿ ಆಗಿ ಅವರೆಲ್ಲರೂ ಸುತ್ತುವರೆದು ಅವ್ರದ್ದು ಬುದ್ಧಿಯಲ್ಲಿ ಕಳಿಸಿದ್ಮೇಲೆ ವಾಪಸ್ ಹೋದ್ರು ಅಂತಕ್ಕಂಥದ್ದನ್ನು ಸಂಬಂಧಪಟ್ಟಂಥ ಬೆಂಗಳೂರಿನಲ್ಲಿ ಐ ಎ ಆಫೀಸರ್ಸ್ ಜೊತೆ ಮಾತಾಡಿ ಅವ್ರಿಗೆಲ್ಲೂ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟು ಹೋಗಷ್ಟನ್ನು ಒಬ್ಬರು ನಮ್ಮ ಮಹೇಶೇನ ಮಹೇಶ್ ಸಲಾಲೆ ಅವರು ಸೆಟ್ಲ್ ಮಾಡ್ಕೊಂಡ್ಬಿಟ್ಟಿದ್ರು 80 ಗ್ರಾಮ್ ಗ್ಯಾರೇಜ್ ಬಾ ಅದು ಕೊಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು 44 ಗ್ರಾಮ್ಗೆ ಲಿಮಿಟ್ ಮಾಡಿಸಿ ಇನ್ನೊಬ್ಬರನ್ನ ಅವರು ನಾನು ಕೊಡೋಕ್ಕಾಗೋದಿಲ್ಲ ಅಂತ ಅವ್ರು ನಾನು ವಾಪಸ್ ಕರ್ಕೊಂಡು ಬಂದು ಯಾವುದೇ ಕೇಸ್ ಮಾಡೋಕ್ಕೂಡ್ದು ಅಂತೇಳಿ ಆ ನಿಟ್ಟಿನಲ್ಲಿ ಬಂದ್ವಿ. ಅದೇನು ಸಮಸ್ಯೆನೇ ಇಲ್ಲ, ನಾನು ಆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೊರಟುಬಿಡಿ. ಇವತ್ತು ಮೈಸೂರಿನ ಒಂದು ಪರ್ಯಾಯವಾದಂತಹ ವಾಣಿಜ್ಯ ಕೇಂದ್ರ ಮಾಡಬೇಕು ಪಾಂಡುಪುರ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ನಾನು ಕೆಲಸ ಮಾಡೋದಂತ. ಮತ್ತೊಂದೆಡೆ ಪುಟ್ಟರಾಜು ಅವರ ಪತ್ನಿ ಪ್ರಚಾರದ ವೇಳೆ ಮಾತನಾಡಿ, ಈ ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ, ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ರೈತರ ಬದುಕು ಹಸನ ಆಗಲಿದೆ ಎಂದರು. ಅವೆಲ್ಲ ಸೇರ್ತದೆಲ್ಲ ಸಿ ಎಸ್ ಪುಟ್ಟರಾಜಿಗೆ ಆಗಲೇಬೇಕು. ಇದು ಎಂಬೆಂಬಲ ಚೆನ್ನಾಗಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಆಯ್ತಾರೆ. ಈಗ ಬಿಸಿ ಬಿಟ್ಟದ್ದು ಬಾಣ್ತಿರ್ಗೆಲ್ಲ ಮಹಿಳೆಯರದೆಲ್ಲ ಸ್ವಸಹಾಯ ಸಂಘದ್ದೆಲ್ಲ ಚೆನ್ನಾಗಿ ಎಲ್ಲ ವಯಸ್ಸಾಗಿರೋದೆಲ್ಲ ದುಡ್ಡು ಬರೋ ವಯಸ್ಸಾರ ದುಡ್ಡು ಬರೋಂಗೆಲ್ಲ ಅರ್ಥ ಎಲ್ಲ ಬರೋಂಗೆ ಮಾಡ್ತಾ ಇದ್ದಾರೆ. ಆದರೂ ಅಂಗವಿಕಲರದ್ದು ಚೆನ್ನಾಗಿದೆ ಎಲ್ಲ ಎಲ್ಲರಿಗೂ ಅವ್ರಿಗೂ ಮಾಡ್ತಾ ಇದ್ದಾರೆ. ಆದಷ್ಟು ಬಾಣ್ತಿರ್ ಊಟದ ಬಿಸಿ ಊಟದ ದುಡ್ಡು ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಜನ ಬೆಂಬಲ ಚೆನ್ನಾಗಿದೆ. ಪುಟ್ಟ ಜನರಿಗೆ ಮೇಲ್ಕಡೆ ಇದೆ ಅನ್ಸೋದ ಕ್ಷೇತ್ರದ ಎಲ್ಲ ಮತದಾರರು ಕೈ ಮುಗಿದು ವಿನಂತಿ ಮಾಡಿ ಕೇಳ್ತಾ ಇದ್ವಿ, ಬೆಂಬಲ ಮಾಡಬೇಕು. ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫ್ರುಲ್ಲಾ ಖಾನ್ ಮಾತನಾಡಿದರು. ಕಾಂಗ್ರೆಸ್ ಗೌರ್ಮೆಂಟ್ ನೆ ಯಾವ ಟಿಪ್ಪು ಜಯಂತಿ ಮನೋ ಎಂತ ವಾತಾವರಣದಲ್ಲಿ ಟಿಪ್ಪು ಜಯಂತಿ ಆಚರಿಸ್ತಾ ಇದ್ರೆ ನೀವು ಒಂದು ಭಯದ ವಾತಾವರಣದಲ್ಲಿ ನಿಮ್ಮನ್ನ ಮುಸಲ್ಮಾನ ಭಯಭೀತರು ಮಾಡ್ತಾ ಇರೋದು ಈ ಕಾಂಗ್ರೆಸ್, ನಿಮ್ಮನ್ನ ಹೆದರ್ಸ್ತಾ ಇರೋದು ಈ ಕಾಂಗ್ರೆಸ್, ಇನ್ ಬೇರೆಯವರು ಯಾರು ಇಲ್ಲ. ಅದು 14 ಪೊಲೀಸ್ನವ್ರು ನಿಂತಿರ್ತಾರೆ, ಅವ್ರ ಮಧ್ಯೆ ಒಂದು ಫ್ಲಾಗ್ ಹಾಡ್ಬೇಕಂದ್ರೆ ಟಿಪ್ಪು ಸುಲ್ತಾನ್ ಕಿ ಜೈ ಅಂದ್ರೆ ಅದೇ ಪಕ್ಕಿನ ಶ್ರದ್ಧೆನ ಏನಿದೆ ಏನ್ ಮಾಡ್ತಾರೆ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರೆ. ಒಬ್ಬ ಬಡವ ಆಟೋ ಡ್ರೈವರ್ ಅವನು 1000 ರೂಪಾಯಿ ಸಂಪಾದನೆ ಮಾಡೋನು, ಅದು ಅದರಲ್ಲೂ ಆ ಟಿಪ್ಪು ಜಯಂತಿ 300 ರೂಪಾಯಿ ಖರ್ಚು ಮಾಡ್ಬಿಟ್ಟು ಬಡವ ಇರೋನ ಭಿಕ್ಷಗಾರ ಮಾಡ್ತಾ ಇದ್ರೆ ಮುಸಲ್ಮಾನರನ್ನ ಎಚ್ಚರಿಕೆ ತಗೊಳ್ಳಿ ಮುಸಲ್ಮಾನರು ಇನ್ನೂ ಅವಕಾಶತೆ ನಿಮ್ಮೆಲ್ಲರೂ. ಬರೀ ಇಷ್ಟೇ ಅಲ್ಲ, ಈ ಕತೆ ಹೇಳ್ಬೇಕಂದ್ರೆ ಇಷ್ಟು ಗೊತ್ತಾ ಇದೆ ಅವ್ರಿಗೆ ನಿಜವಾಗ ಮುಸಲ್ಮಾನರ ಮೇಲೆ ಕರುಣೆ ಆಗಿದ್ದಾರೆ, ಅವ್ರ ಮೇಲೆ ದಯೆ ಇದ್ದಾರೆ ಅವ್ರಿಗೆ ಅವ್ರು ನಿಜವಾಗ. ಡಿಸಿ ತಮ್ಮಣ್ಣ, ಕಲ್ಪನಾ ಸಿದ್ದರಾಜು, ಅಫ್ಜಲ್ ಫಾಷಾ, ಫೈರೋಜ್, ಲತಾ ಬಸವರಾಜು, ಪದ್ಮಾ ಹರೀಶ್ ಇತರರು ಉಪಸ್ಥಿತರಿದ್ದರು. ಮೇಲುಕೋಟೆ ಕ್ಷೇತ್ರದ ಸ್ವರಾಜ್ ಇಂಡಿಯಾ ಪಕ್ಷದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಪರವಾಗಿ ಸಹೋದರಿ ಅಕ್ಷತಾ ಅವರು ಪುರಸಭಾ ಸದಸ್ಯ ಸತೀಶ್ ಕುಮಾರ್ ಜೊತೆಗೂಡಿ ಪಾಂಡವಪುರ ಪಟ್ಟಣದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಹಂಗೆ ಬನ್ನಿ ದರ್ಶನ್ ಯುವ ನಾಯಕನಾಗಿದ್ದು ಕ್ಷೇತ್ರಕ್ಕೆ ದುಡಿಯುವ ಹುಮ್ಮಸ್ಸು ಉತ್ಸಾಹ ಹೊಂದಿದ್ದಾರೆ, ಅಪಾರ ಜ್ಞಾನವೂ ಅವರಿಗಿದೆ, ಪುಟ್ಟಣ್ಣಯ್ಯ ಅವರ ಹೆಸರು ಉಳಿಸುವ ಆಸಕ್ತಿಯೂ ಅವರಲ್ಲಿದೆ, ಆದ್ದರಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ದರ್ಶನ್ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನಮಗೆ
ಸಹಾಯ ಮಾಡ್ತಾ ಇದ್ದೇವೆ. ಚುನಾವಣೆ ಹೇಗೆ ಅನ್ಸುತ್ತೆ ಸರ್? ಟೋಟಲ್ ಒಂದು 25 ಪಂಚಾಯತಿಗೆ ಹೋಗಿದ್ದೀವಿ ಆಗಲೇ. ಸೊ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಈ ಸರಿ ಕೈ ಹಿಡಿತೀವಿ ಅಂತ ಹೇಳಿದ್ದಾರೆ. ನಾವು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ ಜನರ ರೆಸ್ಪಾನ್ಸ್ ನೋಡಿ. ಪುರಸಭಾ ಸದಸ್ಯ ಸತೀಶ್ ಕುಮಾರ್ ಮಾತನಾಡಿ, ಚುನಾವಣೆ ಪ್ರಚಾರನ ನಮ್ಮ ಸ್ವರಾಜ್ ಇಂಡಿಯಾ ಕಾಂಗ್ರೆಸ್ ಬೆಂಬಲಿತ ದರ್ಶನ್ ಪುಟ್ಟಣ್ಣಯ್ಯವರ ಪರವಾಗಿ ಪ್ರಚಾರನ ಮಾಡ್ತಾ ಇದ್ದೀವಿ. ಈ ಪ್ರಚಾರ ನೋಡಿದ್ರೆ ಈಗ ನಮ್ಮ ಪುಟ್ಟಣ್ಣಯ್ಯವರು ಏನೇನು ಕೆಲಸ ಕಾರ್ಯಗಳನ್ನ ಸಾರ್ವಜನಿಕವಾಗಿ ಮಾಡಿಕೊಟ್ಟಿದ್ರು, ಬಡವ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ಈಗ ಪ್ರತಿಯೊಬ್ಬರು ಅವರೇ ಜನಸಾಮಾನ್ಯರು ಅವರೇ ಎಲ್ಲರೂ ಬೆಂಬಲನ ಸೂಚಿಸ್ತಾ ಇರೋದು ನೋಡಿದ್ರೆ ಅತಿ ಅಧಿಕ ಹೆಚ್ಚಿನ ಮತಗಳಿಂದ ಅವರು ಜಯಶೀಲರಾಗ್ತಾರೆ ಅನ್ನೋ ನಮಗೆ ಆಸೆನ ಉಂಟು ಮಾಡ್ತಾ ಇರುವಂಥ ನಮ್ಮ ಮೇಲ್ಕೋಟೆ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ನಾವು ಋಣಿಯಾಗಿರ್ತೀವಿ ಅಂತ ಈ ಮುಖೇನ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳ ಹರಿವು 129 ಕ್ಯೂಸೆಕ್ಸ್, ಹೊರ ಹರಿವು 707 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 73.04 ಅಡಿಗಳು.